ಕರ್ನಾಟಕದಲ್ಲಿ ಪದೇ ಪದೇ ಕಾಂಗ್ರೆಸ್ ಅವರು ಒಂದು ಮಾತು ಕೇಳ್ತಾರೆ, ನೀವು ಯಾಕೆ ಮೋದಿಯವರನ್ನೇ ಕರೆಸ್ತೀರಾ, ಯಾಕೆ ಮೋದಿಯವರೇ ಬರಬೇಕು, ಯಾಕೆ ಮೋದಿಯವರನ್ನೇ ಕರೆಸ್ತೀರಾ ಅಂತ. ಅದಕ್ಕೆ ನಾನು ಕಾಂಗ್ರೆಸ್ ಅವರಿಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ನಮ್ಮ ಜೊತೆ ನಮ್ಮ ನಾಯಕರಾದಂತ ನರೇಂದ್ರ ಮೋದಿಯವರಿದ್ದಾರೆ. ಕಾಂಗ್ರೆಸ್ ಅವರೇ ನಿಮ್ಮ ಜೊತೆ ಯಾರಿದ್ದಾರೆ? ಭ್ರಷ್ಟಾಚಾರ, ದ್ರೋಹ, ವಂಚನೆ, ಇದು ಕಾಂಗ್ರೆಸ್ಸಿನ ಮನೆ ಮಾತು. ನಮ್ಮ ಜೊತೆ ಮೋದಿ ಇದ್ದಾರೆ, ನಿಮ್ಮ ಜೊತೆ ಭ್ರಷ್ಟಾಚಾರಿಗಳಿದ್ದಾರೆ. ಇದು ನಮ್ಮ ಪಾರ್ಟಿಗೂ ನಿಮ್ಮ ಪಾರ್ಟಿಗೂ ಇರುವಂತ ಡಿಫರೆನ್ಸ್. ಇವತ್ತು ಹೇಳ್ತೀರಾ ಕರ್ನಾಟಕ ಸರ್ಕಾರ ಬೊಮ್ಮ ಹಿಂಗಾಯ್ತ, ಮುಖ್ಯಮಂತ್ರಿಗಳು ಭ್ರಷ್ಟಾಚಾರಿಗಳು ಅಂತ ನೀವು ಹೇಳ್ತೀರಾ. ಸಿದ್ದರಾಮಯ್ಯನವರೇ, ನಿಮ್ಮ ಮೇಲೆ ಎಸಿಬಿಯಲ್ಲಿ ಆಂಟಿ ಕರಪ್ಷನ್ ಆಕ್ಟ್ ಅಲ್ಲಿ ನಿಮ್ಮ ಮೇಲೆ 65 ಕೇಸ್ ಬಿತ್ತು, ಅದನ್ನೆಲ್ಲ ಮುಚ್ಚಾಕಿದ್ರೆ ನೀವು ಬಸವರಾಜ ಬೊಮ್ಮಾಯಿ ಅವರ ಮೇಲೆ ಒಂದೇ ಒಂದು ಕೇಸ್ ಇಲ್ಲ, ಆದ್ರೂ ಅವ್ರನ್ನ ಭ್ರಷ್ಟಾಚಾರಿ ಅಂತಿರಲ್ಲ, ಇದು ನ್ಯಾಯನ ಅಂತ ಕೇಳ್ತಾ ಇದ್ದೀರಿ. ಇವತ್ತು ಕಾಂಗ್ರೆಸ್ ಎಲ್ಲ ದೇಶದ ಎಲ್ಲ ಭೂಪಟದಲ್ಲೂ ಕಾಂಗ್ರೆಸ್ ಹೋಗ್ತಾ ಇದೆ, ಎಲ್ಲೂ ಇಲ್ಲ. ಇವತ್ತು ಮಹಾರಾಷ್ಟ್ರದಲ್ಲಿ ಇಲ್ಲ, ಮಧ್ಯಪ್ರದೇಶ ಇಲ್ಲ, ಇರೋಂತ ರಾಜಸ್ಥಾನ ಅಳ್ಳಾಡ್ತಾ ಇತ್ತು, ಇನ್ನೇನು ಹೋಗ್ಬೇಕು ಅಂತೇಳಿ. ಇವತ್ತು ಕಾಂಗ್ರೆಸ್ಗೆ, ಡೆಲ್ಲಿ ನಾಯಕರಿಗೆ, ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ ಒಂದು ಎಟಿಎಂ ಬೇಕು. ಆ ಎಟಿಎಂಗೋಸ್ಕರ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ದಯವಿಟ್ಟು ಅವಕಾಶವನ್ನ ಕೊಡಬೇಡಿ. ಕರ್ನಾಟಕ ಅಭಿವೃದ್ಧಿ ಹೊಂದುತ್ತಾ ಇರತಕ್ಕಂತ ಒಂದು ರಾಜ್ಯ, ಡಬಲ್ ಇಂಜಿನ್ ಸರ್ಕಾರ, ಮೋದಿಯವರ ಆಡಳಿತ ಕರ್ನಾಟಕಕ್ಕೆ ಬರಬೇಕು, ಮೋದಿಯವರ ಡೆವಲಪ್ಮೆಂಟ್ ಕರ್ನಾಟಕಕ್ಕೆ ಬರಬೇಕು, ಮೋದಿಯವರು ಅಭಿವೃದ್ಧಿ ಅನ್ನೋದನ್ನ ಈ ರಸ್ತೆ ಮಾಡೋ ಮುಖಾಂತರ ತೋರಿಸಿದ್ದಾರೆ. ಕಾಂಗ್ರೆಸ್ ಅವರೇ, ನೀವ್ ಏನ್ ಮಾಡಿದೀರಾ ಅಂತ ಜನಗಳಿಗೆ ಹೇಳಿ. ಇದುವರೆಗೂ ಕಾಂಗ್ರೆಸ್ ಅವರು ಇಲ್ಲವಲ್ಲದ ಆಪಾದನೆಗಳನ್ನ ಮಾಡ್ತಾ ಇದ್ದಾರೆ. ಅವರು ಒಂದೇ ಒಂದು ಡೆವಲಪ್ಮೆಂಟ್ ಕಾಂಗ್ರೆಸ್ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ 50 ವರ್ಷಗಳ ಕಾಲ ಆಡಳಿತ ಮಾಡಿದೆ. ಮೋದಿಯವರು ಆಡಳಿತ ಮಾಡಿರೋದು 9 ವರ್ಷ ಮಾತ್ರ, 9 ಇಯರ್ಸ್ ಮೋದಿ ಗವರ್ಮೆಂಟ್. ಇದುವರೆಗೂ ಕಾಂಗ್ರೆಸ್ ಅವರು ಇಲ್ಲವಲ್ಲದ ಆಪಾದನೆಗಳನ್ನ ಮಾಡ್ತಾ ಇದ್ದಾರೆ. ಅವರು ಒಂದೇ ಒಂದು ಡೆವಲಪ್ಮೆಂಟ್ ಕಾಂಗ್ರೆಸ್ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ 50 ವರ್ಷಗಳ ಕಾಲ ಆಡಳಿತ ಮಾಡಿದೆ. ಮೋದಿಯವರು ಆಡಳಿತ ಮಾಡಿರೋದು 9 ವರ್ಷ ಮಾತ್ರ, 9 ಇಯರ್ಸ್ ಮೋದಿ ಗವರ್ಮೆಂಟ್. 50 ವರ್ಷ ಕಾಂಗ್ರೆಸ್ ಅವರು ಮಾಡಿದಿರಲ್ಲ, ಈ ಕಾಂಗ್ರೆಸ್ ಅವರು ಈ ದೇಶವನ್ನ ಲೂಟಿ ಮಾಡಿದ್ದಾರೆ. ಅಂತ ಪಾರ್ಟಿಗೆ ಮತ ಕೊಡಬಾರದು. ನಮ್ಮ ಜೊತೆ ಇವತ್ತು ಮೋದಿಯವರಿದ್ದಾರೆ. ನಾನು ಕೂಡ ಎರಡು ಕಡೆ, ನಮ್ಮ ಪಾರ್ಟಿ, ನಮ್ಮ ಮೋದಿಜಿಯವರು, ನಮ್ಮ ಅಧ್ಯಕ್ಷರು ನನಗೆ ಎರಡು ಕಡೆ ಸ್ಪರ್ಧೆ ಮಾಡಕ್ ಅವಕಾಶ ಕೊಟ್ಟಿದ್ದಾರೆ. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಕನಕಪುರದಲ್ಲಿ ಅವರ ವಿರುದ್ಧ ಸ್ಪರ್ಧೆ ಮಾಡ್ತಾ ಇದ್ದೀನಿ, ಇನ್ನೊಂದ್ ಕಡೆ ದೇವೇಗೌಡರ ಮನೆ ಪದ್ಮನಾಭನಗರ ಅಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಈ ಎರಡು ಕಡೆನೂ ಆಶೀರ್ವಾದ ಮಾಡಿ ಗೆಲ್ಲಿಸಬೇಕು ಅನ್ನೋ ವಿನಂತಿಯನ್ನ ಮಾಡಿ ಎಲ್ಲರೂ ಒಂದ್ಸರಿ ನರೇಂದ್ರ ಮೋದಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ, ನಮ್ಮ ಜೊತೆ ಯಾರಿದ್ದಾರೆ, ನಮ್ಮ ಜೊತೆ ಯಾರಿದ್ದಾರೆ? ಧನ್ಯವಾದಗಳು.